ಇಲ್ಲಿ ಕೊಟ್ಟಿರುವಂತಹ ಒಂದು ಸೀಕ್ವೆನ್ಸ್ ಅನ್ನ ಗಮನಿಸಿ ಇಲ್ಲಿ ಎರಡು ಸೀಕ್ವೆನ್ಸ್ ಅನ್ನು ಕೊಟ್ಟಿದ್ದಾನೆ ಎಕ್ಸ್ ಮತ್ತೆ ವೈ ಇಲ್ಲಿ ಒಂದು ರೂಲ್ ಕೊಟ್ಟಿದ್ದಾನೆ ಎಕ್ಸ್ ಮೊದಲನೇ ನಂಬರ್ ಇಂದ ಸ್ಟಾರ್ಟ್ ಆಗಬೇಕು ಮತ್ತು ಒಂದೊಂದು ಆಡ್ ಆಗ್ತಾ ಹೋಗಬೇಕು ಜೊತೆಯಲ್ಲಿ ವೈ ಏನಾಗಬೇಕಪ್ಪ ಅಂದ್ರೆ ಐದರಿಂದ ಸ್ಟಾರ್ಟ್ ಆಗಬೇಕು ಪ್ರತಿಯೊಂದು ಐದೈದು ಜಾಸ್ತಿ ಆಗ್ತಾ ಹೋಗಬೇಕು ಇಲ್ಲಿ ಈ ಟೇಬಲ್ ಅಲ್ಲಿ ಮೂರು ಟರ್ಮ್ಗೆ ಗೆ ಹಿಡೀರಿ ಆಮೇಲೆ ಅದನ್ನ ಎಕ್ಸ್ ವೈ ಇದರಲ್ಲಿ ಗ್ರಾಫ್ ಅಲ್ಲಿ ಫ್ಲಾಟ್ ಮಾಡಿ ಅಂತ ಕೇಳಿದಾನೆ ಗ್ರಾಫ್ ಅಲ್ಲಿ ನಮೂದಿಸಿ ಅಂತ ಕೇಳಿದಾನೆ ಎಕ್ಸೈಸ್ ಸ್ಟಾರ್ಟಿಂಗ್ ಎಷ್ಟಿಂದ ಆಗತ್ತಪ್ಪ ಅಂದರೆ ಒಂದರಿಂದ ಅಂದರೆ ಒಂದು ಆಗುತ್ತೆ ಒಂದು ನಂತರ ಅದಕ್ಕೆ ಎಷ್ಟು ಆ್ಯಡ್ ಮಾಡ್ಕೋಬೇಕು ಒಂದನ್ನೇ ಆ್ಯಡ್ ಮಾಡ್ಕೋಬೇಕು ಒಂದಕ್ಕೆ ಒಂದು ಕೂಡಿದ್ರೆ ಎರಡಾಗ್ತದೆ ಎರಡಕ್ಕೆ ಒಂದು ಕೂಡಿದ್ರೆ ಮೂರಾಗ್ತದೆ ಅದೇ ರೀತಿ ಈಗ ನಾವು ವೈ ಇಟ್ ಈಸ್ ಸ್ಟಾರ್ಟಿಂಗ್ ಫ್ರಮ್ ಫೈವ್ ಅಂದರೆ ಐದರಿಂದ ಪ್ರಾರಂಭ ಆಗುತ್ತೆ ಜೊತೆಯಲ್ಲಿ ಪ್ರತಿಯೊಂದಕ್ಕೂ ಐದು ಕೂಡ್ಕೊಳ್ತಾ ಹೋಗಬೇಕು ಐದಕ್ಕೆ ಐದು ಕೂಡಿದ್ರೆ ಹತ್ತಾಗ್ತದೆ ಹತ್ತಕ್ಕೆ ಐದು ಕೂಡಿದ್ರೆ ಹದಿನೈದು ಆಗ್ತದೆ ಈಗ ಇದನ್ನ ಅಲ್ಲಿ ರೆಪ್ರೆಸೆಂಟ್ ಮಾಡಬೇಕು ಒಂದಕ್ಕೆ ಐದು ಒಂದತ್ರ ಎಕ್ಸ್ ಆಕ್ಸಿಸ್ ಒಂದು ವೈ ಆಕ್ಸಿಸ್ ಐದು ನೆಕ್ಸ್ಟ್ ಎಕ್ಸ್ ಆಕ್ಸಿಸ್ ಎರಡು ವೈ ಆಕ್ಸಿಸ್ ಹತ್ತು ಎಕ್ಸ್ ಆಕ್ಸಿಸ್ ಎರಡು ವೈ ಆಕ್ಸಿಸ್ ಹತ್ತು ನಂತರ ಎಕ್ಸ್ ಆಕ್ಸಿಸ್ ಮೂರು ವೈ ಆಕ್ಸಿಸ್ ಹದಿನೈದು ಎಕ್ಸ್ ಆಕ್ಸಿಸ್ ಮೂರು ವೈ ಆಕ್ಸಿಸ್ ಹದಿನೈದು ಅಂದರೆ ಪ್ರತಿಯೊಂದಕ್ಕೂ ಒಂದು ಎಕ್ಸ್ಆ್ಯಕ್ಸಿಸ್ಗೆ ಒಂದು ಮನೆ ಮೂವ್ ಮಾಡಿ ಬಲಕ್ಕೆ ನಂತರ ಮೇಲಕ್ಕೆ ಐದು ಮನೆ ಮೂವ್ ಆಗ್ತಾ ಹೋಗ್ತೀವಿ ಒಂದು ಮನೆ ಮೂವ್ ಮಾಡ್ತೀವಿ ನಂತರ ಐದು ಮನೆ ಮೇಲಕ್ಕೆ ಹೋಗ್ತಾ ಹೋಗ್ತೀವಿ ಅದೇ ರೀತಿ ಐದು ಮನೆ ಹೋಗ್ತೀವಿ ಅದೇ ಥರ ಇಲ್ಲಿ ಒಂದು ಮನೆ ಮೂವ್ ಮಾಡ್ತೀವಿ ನೆಕ್ಸ್ಟ್ ಐದು ಮನೆ ಮೇಲಕ್ಕೆ ಹೋಗ್ತೀವಿ ಅದೇ ಥರ ಮುಂದಕ್ಕೆ ನಾವು ಮಾಡ್ತಾ ಹೋದರೆ ಅದೇ ರೀತಿ ಮುಂದಕ್ಕೆ ಹೋಗ್ತಾ ಹೋಗ್ತೀವಿ ಇಲ್ಲಿ ಮತ್ತೊಂದು ಕೊಟ್ಟಿದ್ದಾನೆ ದ ಟರ್ಮ್ಸ್ ಇನ್ ದ ಸೀಕ್ವೆನ್ಸ್ ವೈ ಡ್ಯಾಶ್ ಟೈಮ್ಸ್ ಇನ್ ದ ಟರ್ಮ್ಸ್ ಆಫ್ ಸೀಕ್ವೆನ್ಸ್ ಎಕ್ಸ್ ಅಂದರೆ ಈಗ ಪ್ರತಿಯೊಂದನ್ನು ಗಮನಿಸಿ ಐದು ಒಂದ್ಲಾ ಐದು ಎರಡ್ ಲ ಐದು ಮೂರ್ಲ ಹದಿನೈದು ಅಂದರೆ ಪ್ರತಿಯೊಂದು ಐದರಷ್ಟಿದೆ ಎಕ್ಸನ್ನ ಐದರಷ್ಟಿದೆ ಐದು ಒಂದ ಐದು ಐದು ಎರಡು ಹತ್ತು ಐದು ಮೂರು ಮೂರ್ಲ ಹದಿನೈದು ಐದು ನಾಲ್ಕು ಇಪ್ಪತ್ತು ನೋಡಿ ಐದು ಹತ್ತು ಹದಿನೈದು ಐದು ಹತ್ತು ಹದಿನೈದು ಅದರಿಂದ ಈಗ ನಾವು ಎಷ್ಟು ಟೈಮ್ ಇದೆ ಅಂದರೆ ಐದು ಬಾರಿ ಇದೆ ಐದು ಐದು ಟೈಮ್ಸ್ ಇದೆ ವೈ ಎಕ್ಸ್ನ ಐದು ಟೈಮ್ಸ್ ಇದೆ ಆನ್ಸರನ್ನು ಚೆಕ್ ಮಾಡಿ ಆನ್ಸರ್ ಕರೆಕ್ಟ್ ಇದೆ